ಈ ಸರಿ ಬಜೆಟ್ ಅಲ್ಲಿ ನೀರಾವರಿ ಯೋಜನೆಗೆ ಒತ್ತು ಕೊಟ್ಟಿದ್ದು ನಾವು ಒಂದು ಕಡೆ ಸ್ವಾಗತವನ್ನ ಬಯಸುತ್ತೇವೆ ಮತ್ತೊಂದು ಕಳೆದ ಬಾರಿ ಕೂಡ ಈ ಭಾಗದಲ್ಲಿ ನೀರಾವರಿ ಯೋಜನೆಗೆ ಒತ್ತು ಕೊಟ್ಟಿದ್ರು ಆದರೆ ಬಜೆಟ್ ಅಲ್ಲಿ ಘೋಷಣೆ ಆದಂತ ಅನುದಾನವನ್ನ ಬಿಡುಗಡೆ ಮಾಡದೆ ಕಾಮಗಾರಿಯನ್ನು ಪ್ರಾರಂಭ ಮಾಡಲಿಲ್ಲ ಈ ಸಾರಿ ಬಜೆಟ್ ಅಲ್ಲಿ ಘೋಷಣೆ ಮಾಡಿದಿರಿ ಈ ಘೋಷಣೆ ಮಾತ್ರ ಈ ಸೀಮಿತವಾಗಿರುತ್ತದ ಅಥವಾ ಕಾಮಗಾರಿ ಪ್ರಾರಂಭ ಮಾಡ್ತೀರಿ ಅನ್ನೋದನ್ನ ಬಹಳ ದೊಡ್ಡ ಪ್ರಮಾಣದಲ್ಲಿ ನಾವು ವಿಚಾರ ಮಾಡಬೇಕು ಕೇವಲ ಘೋಷಣೆ ಘೋಷಣೆ ಆಗಿರಬಾರದು ಇದು ಮುಚ್ಚಂದಿ ರಾಜಕಾರಣಿ ಯಡಿಯೂರಪ್ಪನವರಿಗೆ ಶೋಭೆ ತರುವುದಿಲ್ಲ ಕಳೆದ ಬಾರಿ ಕಾಮಗಾರಿ ಕಳಸಾ ವಿಷಯದಲ್ಲಿ 500 ಕೋಟಿ ರೂಪಾಯಿ ಕೊಟ್ಟಿ ಕಾಮಗಾರಿಯನ್ನು ಪ್ರಾರಂಭ ಮಾಡಲಿಲ್ಲ ಈ ಸಾರಿ 1677 ಕೋಟಿ ರೂಪಾಯಿ ಈ ಘೋಷಣೆ ಮಾಡಿರಿ ಇದು ಘೋಷಣೆ ಘೋಷಣೆ ಆಗಿರಬಾರದು ಕಾಮಗಾರಿ ಪ್ರಾರಂಭ ಮಾಡಬೇಕು ಕಾಮಗಾರಿ ಪ್ರಾರಂಭ ಮಾಡದಿದ್ರೆ ಮತ್ತೆ ಉತ್ತರ ಕರ್ನಾಟಕ ಅನ್ಯಾಯ ಆಗ್ತದೆ ವಿಷಯದ ಪ್ರತ್ಯೇಕ ಉತ್ತರ ಕರ್ನಾಟಕ ಆಗಬೇಕು ಅನ್ನುವಂತ ಕೂಗು ನಾವು ಕೇಳಬೇಕಾಗ್ತದೆ ಆ ವಿಷಯದಲ್ಲಿ ರೈತರಿಗೆ ಘೋಷಣೆ ಮಾಡಿರುವಂತ ಎಲ್ಲಾ ಯೋಜನೆಗಳನ್ನ ತಾವು ಅನುಷ್ಠಾನಕ್ಕೆ ತರಬೇಕಂತ ಈ ಪೂರಕವಾಗಿ ಕೇಳಲಿಕ್ಕೆ ಇಚ್ಛಪಡ್ತೀನಿ ಇದೆಂದ ರೈತ ಈ ಬಜೆಟ್ ಅಲ್ಲಿ ಅನ್ನದೇ ಘೋಷಣೆ ಮಾಡಿದನ್ನ ನೋಡಿದ್ರೆ ಸ್ವಾಗತ ಮಾಡ್ತೀನಿ ಅದರ ಅನುಷ್ಠಾನಕ್ಕೆ ತರಲಿಕ್ಕೆ ಅಂದ್ರೆ ಮತ್ತೆ ಇದರ ವಿರುದ್ಧವಾಗಿ ಮಾತಾಡಬೇಕಾಗ್ತದೆ ಅನಿವಾರ್ಯ ಆಗ್ತದೆ ಅಂತ ಹೇಳಲಿಕ್ಕೆ ಇಚ್ಛಪಡ್ತೀನಿ ಥ್ಯಾಂಕ್ ಯು